ವಿದ್ಯಾರ್ಥಿಗಳೇ, ಇಂದು ಸಂಘರ್ಷದ ಪ್ರಕಾರಗಳು ಎಂಬಂತಹ ವಿಷಯದ ಕುರಿತು ನಾವಿಲ್ಲಿ ಮಾತಾಡೋಣ, ಅದಕ್ಕೆ ಚರ್ಚೆ ಮಾಡೋಣ. ಈಗಾಗಲೇ ಸಂಘರ್ಷ ಹೇಗಿರ್ತಾ ಇದೆ, ಲಕ್ಷಣಗಳು ಏನು ಅಂತ ನೋಡಿದೀವಿ. ಇಲ್ಲಿ ಸಂಘರ್ಷದ ಪ್ರಕಾರಗಳು ಅಂತ ಬರ್ತವೆ, ಸಾಕಷ್ಟು ಪ್ರಕಾರ ಬರ್ತವೆ. ಅಧ್ಯಯನ ದೃಷ್ಟಿಯಿಂದ ನಾಲ್ಕು ಪ್ರಕಾರ ಮಾಡಿದ್ದಾರೆ. ಒಂದು ಯುದ್ಧ, ಮತ್ತು ಎರಡು ದೇಶಗಳ ಮುಂದೆ ನಡೆಯುವಂತಹ ಒಂದು ಪ್ರಕ್ರಿಯೆ, ಅಥವಾ ಎರಡು ರಾಜ್ಯಗಳ ಮುಂದೆ, ಹೌದಾ, ಯುದ್ಧ ನಡೀತಾ ಇದೆ. ಇವತ್ತು ರಾಜ್ಯಗಳ ಮಧ್ಯೆ ಕೂಡ ಯುದ್ಧ ಕಮ್ಮಿ ಆಗಿದೆ ಕೂಡ. ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ದೇಶಗಳ ಮಧ್ಯೆ ಸಂಘರ್ಷ ನಡೀತಕ್ಕಂಥದ್ದನ್ನ ನಾವು ಗುರುತಿಸ್ಕೊಳ್ತೀವಿ. ಭಾರತ ಪಾಕಿಸ್ತಾನ ಇರಬಹುದು, ಪ್ರಥಮ ಜಾಗತಿಕ ಯುದ್ಧ ಇರಬಹುದು, ಎರಡನೆಯ ಜಾಗತಿಕ ಯುದ್ಧ ಇರಬಹುದು, ಇಂಥ ಅನೇಕ ಯುದ್ಧಗಳು ಇತಿಹಾಸದಲ್ಲಿ ಆಗಿದ್ದಾವೆ. ಇತಿಹಾಸವನ್ನು ಓದುವಾಗ ನಮ್ಮ ರಾಜ ಮಹಾರಾಜರು ಒಂದು ರಾಜ್ಯದ ಮೇಲೆ ಮತ್ತೊಂದು ರಾಜ್ಯಕ್ಕೆ ದಂಡೆತ್ತಿ ಹೋಗ್ತಾ ಇದ್ರು, ತಮ್ಮ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಕೊಳ್ತಾ ಇದ್ರು. ಇಂಥ ಯುದ್ಧಗಳು ಅಪಾಗವಾಗಿ ನಡೀತಾ ಇದೆ. ಇವತ್ತು ಯುದ್ಧಗಳ ಪ್ರಮಾಣ ಬಹಳ ಕಡಿಮೆಯಾಗಿದೆ, ಇಲ್ಲವೇ ಇಲ್ಲ ಅಂತ ಕೂಡ ಆಗ್ತದೆ. ಒಟ್ಟು ಯುದ್ಧದಲ್ಲಿ ಇದು ಒಂದು ಪ್ರಕಾರ. ಏನಿದು ಪಕ್ಷ ವೈಷಮ್ಯ ಅಥವಾ ಅಂತಃಕಲಹ ಅಂದ್ರೆ ಏನಿದೆ? ಪಕ್ಷ ವೈಷಮ್ಯ, ಒಂದೇ ಪಕ್ಷದೊಳಗಡೆ ಇಟ್ಕೊಂಡು ಒಳಗಡೆ ದ್ವೇಷ ಸಾಧಿಸೋದು, ಹಗೆ ಸಾಧಿಸೋದು, ಅದು ಅಂತಃಕಲಹ. ಫಾರ್ ಎಕ್ಸಾಂಪಲ್, ರಾಜಕೀಯ ಪಕ್ಷ ತೆಗೆದುಕೊಳ್ಳಿ, ಅಧಿಕಾರ ಗೆದ್ದಿಗೆ ಮುಖ್ಯಮಂತ್ರಿ ಸ್ಥಾನ ನನಗೂ ಬೇಕು, ನಿನಗೂ ಬೇಕು, ಸಚಿವ ಸ್ಥಾನ ನನಗೂ ಬೇಕು, ನಿನಗೂ ಬೇಕು, ಸಿನಿಮೆಯಲ್ಲಿಯೋ ಅರ್ಹತೆಯಲ್ಲಿಯೋ ಹೋಗಿರ್ತದೆ. ಅವಾಗ ಬರೀ ಅವನಿಗೆ ಕೊಡದೆ ನನಗೆ ಕೊಡಂಗಿಲ್ಲ, ಓಕೆ ಅಂತ ಹೇಳೋದು. ಒಳಗಡೆ ಆತನನ್ನ ತುಳಿಲಿಕ್ಕೆ, ಆತನನ್ನ ಏನ್ ಮಾಡೋದು, ತಲೆ ತಗ್ಬೇಕೆ, ಹಗೆಯನ್ನ ಸಾಧಿಸುವಂತಹ ಒಂದು ಪ್ರಕ್ರಿಯೆ. ಕುಟುಂಬದಲ್ಲೂ ಕೂಡ ಹಾಗೇನೆ, ಕುಟುಂಬದ ಹಿರಿಯ ಇದ್ದಾನೆ, ಮುಂದೆ ಬಂದಾಗ ಆತನಿಗೆ ಗೌರವ ಕೊಡೋದು, ಹಿಂದೆಗಡೆ ಆತನಿಗೆ ಹೀಯಾಳಿಸೋದು, ಅವಮಾನಿಸೋದು, ಅಥವಾ ಆತನ ಕಾರ್ಯವೈಖರಿ ಆ ಕುಟುಂಬದ ಹಿಂದೆ ತಪ್ಪುವಂತೆ ಮಾಡೋದು, ಸೊ ಆತನ ದುರ್ಬಲಗೊಳಿಸುವಂತ ಪ್ರಯತ್ನ ನಡೀತಾನೆ. ಇದು ಕಾಲೇಜು, ಪ್ರಾಚಾರ್ಯ, ಉಪನ್ಯಾಸಕ, ಸಿಬ್ಬಂದಿ, ನಿಮ್ಮನ್ನ ಒಳಗೊಂಡು ನಡೀತಾ ಇದೆ. ಎಲ್ಲರೂ ಸುರಕ್ಷಿತವಾಗಿ ಚೆನ್ನಾಗಿ ನಡೀತದೆ. ಮುಂದೆ ಬಂದಾಗ ಪ್ರೇಕ್ಷಕ ಬಂದಾಗ ಲಕ್ಷ ಬಹಳ ಅಂತ ನಾದು, ಆದ್ರೆ ಪ್ರಾಚಾರ್ಯ ಬಂದ ವ್ಯಕ್ತಿ ಕೂಡ ಮುಂದೆ ಲಕ್ಷ ಬಂದಾಗ ಭಾರಿ ಏನಾದ್ರು ಹಿಂದೆ ಅವನ್ ಬೆಳೆಯಬಾರ್ದು ಲಕ್ಷರ್ ಅಂತ ಅವರು ಕುಳಿತಿರ್ತಕ್ಕಂಥ ಪ್ರಯತ್ನ, ಅಥವಾ ಈ ಪ್ರಿನ್ಸಿಪಲ್ ಗೆ ಅವಮಾನ ಮಾಡಬೇಕು ಅಂತ ಇಟ್ಕೊಂಡು ಉಪನ್ಯಾಸಕನಾಗಿರ್ತಕ್ಕಂಥವ್ರು ಬಿಸ್ಬೇರ್ ಮಾಡ್ತಕ್ಕಂಥದ್ದು, ಒಳಗೆ ಗೊತ್ತಾಗದಂತೆ ಲೋ ಗೋಲ್ಸ್ ಮಾಡ್ತಕ್ಕಂಥದ್ದು ಕಾಲಲ್ಲಿ ಪ್ರಯತ್ನ ನಡೀತಾನೆ ಇದ್ದಾರೆ. ಅಂತಃಕಲಹ, ಅಧಿಕಾರಕ್ಕಾಗಿ ಇನ್ಯಾವುದೋ ವಸ್ತುವನ್ನು ಪಡೀಲಿಕ್ಕೆ, ಸ್ಥಾನಮಾನ ಪಡೀಲಿಕ್ಕೆ, ತಂತ್ರವನ್ನು ರೂಪಿಸಲಿಕ್ಕೆ ಆ ಪಕ್ಷದ ಒಳಗಡೆ ಅಸಮಾಧಾನಗೊಂಡು ಒಳಗಡೆ ಏನದು ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಕ್ಕಂಥ ಒಂದು ಪ್ರಯತ್ನ ಅಂತಃಕಲಹ ಅಥವಾ ಪಕ್ಷ ವೈಷಮ್ಯ ಅಂತ ದಾವೆ ಅಥವಾ ಮೊಕದ್ದಮೆ ಲೆಜಿಸ್ಲೇಷನ್, ಇದು ಒಂದು ಬಗೆಯ ಕಾನೂನು ಹೋರಾಟ. ಅದಕ್ಕೆ ನಮ್ಗೆ ಹಿರಿಯರು ಹೇಳ್ತೀವಿ, ಇದು ಹೆಂಗಿರುತ್ತೆ ಅಂತ, ನಮ್ಮ ಏನು ಗೆದ್ದವನು ಸೋತ ಸೋತನ್ ಸತ್ತ ಕೋರ್ಟಿಗೆ ಹೋಗ್ಬಿಟ್ರೆ ನ್ಯಾಯಕ್ಕೆ ಜಗ ಮಾಡ್ತಿದ್ದೀವಿ ಅಂದ್ರೆ ಅಲ್ಲಿ ಹೇಗಿದೆ, ಗೆದ್ದವನು ಸೋತ ಸೋತನ್ ಸತ್ತ ಇನ್ನ ಆಮೇಲೆ ಏನಾಗಿದೆ ಅಲ್ಲಿ ಮನೆಯೊಳಗಡೆ ಒಂದು ಆಸ್ತಿಗೋಸ್ಕರ ಹೊಲದ ಆಸ್ತಿ ಇರ್ತದೆ, ಗಂಡ ಇದ್ದೆ ಜಗ ಇರ್ತಾರೆ, ನಮ್ಮ ನಮಗೆ ಬಗೆಹರಿಸಿಕೊಳ್ಳಬಹುದು ಹೋಗ್ತದೆ, ಏ ಆಗಿಲ್ಲ ಯಾರ ಮಾಡಿಲ್ಲ ಯಾರ ಮಾಡಿಲ್ಲ ಕೋರ್ಟಿಗೆ ಹಾಕಿಬಿಟ್ಟಿಲ್ಲ, ಆ ನಾನು ಕೋರ್ಟಿಗೆ ಅಂತ ನಾನು ತಿಳಿದು ನಿಲ್ಲುತ್ತೇನೆ, ನಿಲ್ಲದ ನಾನು ಕೇವಲ ಯಾರಿಗೆ ಹೇಳ. ಅದಕ್ಕೆ ಡಿಸ್ಟ್ರಿಕ್ಟ್ ವೈಸ್ ಕೋರ್ಟ್ ಎಲ್ಲೋ ಹಳ್ಳಿಯಿಂದ ದಿನಾ ಬಸ್ತೆ ಹಾಕೊಂಡು ಕೆಲಸ ಹಾಕೊಂಡ್ಬರೋದು, ವಕೀಲ್ ಬಿ ಕೊಡೋದು, ಇಲ್ಲಿ ಟಿಫಿನ್ ಹೌದಾ, ಅಲ್ಲಿ ಪಗಾರ ಇಲ್ಲ, ಸೊ ಲಾಸ್ ಆಗುತ್ತೆ. ಸೊ ಇರೋದೇ ಒಂದೇ ಕಡೆ ಯಾರಿಗೆ ಕಲಿಕೆ, 10 ವರ್ಷ 15 ವರ್ಷ 20 ವರ್ಷ ನಡೀತಾ ಇದ್ರೆ ಗೆದ್ದವನೇ ಹೋಗಲಿ ಬಂದರೆ ಗೆದ್ದರೂ ಕೂಡ ಅಷ್ಟು ಊಟ ಡಬಲ್ ಹಾಕಿರ್ತಾರೆ, ಸೋತೇ ಹೋಗಿಲ್ಲ, ಸೋತ ಮತ್ತು ಮುದೇ ಇರ್ಬೋದು ಸತ್ತೆ ವಕೀಲರು ಕೂಡ ಹಂಗೆ ಯಾವುದೇ ಕಾರಣ ಕೊಟ್ಟು ಹೋಗ್ಬಾರ್ದು. ವಕೀಲರು ಕೂಡ ಹಾಗೆ ಇದ್ದಾರೆ, ನನ್ನ ಹತ್ರ ಬರುವಂತ ಪಕ್ಷಿಗಾರ ಹೇಗಿರ್ಬೇಕು ಅಂತ ಬಯಸ್ತಾನೆ ಅಂದ್ರೆ ಬ್ರಹ್ಮನಷ್ಟು ಆಸ್ತಿಯನ್ನ ಹೊಂದಿರಬೇಕು, ಸಾರಿ ಬ್ರಹ್ಮನಷ್ಟು ಆಯುಷ್ಯನ್ನ ಹೊಂದಿರಬೇಕು, ಕುಬೇರನಷ್ಟು ಸಂಪತ್ತನ್ನ ಹೊಂದಿರಬೇಕು. ಯಾಕೆ ಇವೆರಡು ಎಂದು ಕಲೆಯಾಗುತ್ತೆ,
ಬ್ರಹ್ಮ ಯಶು ಗುಣ ಇಲ್ಲ ವಿಭಿನ್ನ ಆಸ್ತಿ ಪರಿದಾದಂತ ಉದಾಹರಣೆ ಇಲ್ಲ ವಕೀಲಂಗೆ ಬಯಸ್ತಿರ್ತಾನೆ ಅವನಿಗೂ ಅದೇ ಹೇಳ್ತಾನೆ ಇವ್ರು ಹೇಳ್ತಾರೆ ದುರ್ಗಸನ್ ಬಳಸ್ತಿರ್ತಾರೆ ಅಷ್ಟೆ ಕಾನೂನು ಬಗೆಯ ಹೋರಾಟ ಅದಕ್ಕೆ ಹೇಳಿದ್ರೆ ಕೋರ್ಟು ಹಿಂದಾಯ್ಬಾರ್ದು ಸಾಲಿನ ಹೈಬಾರ್ದು ಯಾವುದೋ ಒಂದು ಕಾರಣಕ್ಕೋಸ್ಕರ ಸ್ವಾವಲಂಬನೆಯ ಬದುಕಿಗೋಸ್ಕರ ನೆಮ್ಮದಿಯ ಜೀವನಕ್ಕೋಸ್ಕರ ಆ ರೀತಿ ಹೇಳಬಹುದು ಅದು ಇದು ಒಂದು ಬಗೆಯ ಹೋರಾಟ ಆಮೇಲೆ ಅವೈಯಕ್ತಿಕ ಆದರ್ಶಗಳು ಅಥವಾ ತಾತ್ವಿಕ ವಿಚಾರಗಳು ಅವೈಯಕ್ತಿಕ ಇಂಪರ್ಸನಲ್ ಐಡಿಯಾಸ್ ಯಾಕೆ ನನಗೆ ಸಂಬಂಧ ಪಡದೇ ಇದ್ರೂ ಕೂಡ ಕೆಲವೊಂದಿಷ್ಟು ಆದರ್ಶಗಳನ್ನ ಮುಂದುಕೊಂಡು ಸಂಘರ್ಷಕ್ಕೆ ಇಳಿತೀವಿ ಜನರಿಗೆ ಇಳಿತೀವಿ ಅದು ನಮ್ಮಲ್ಲಿ ಇರತಕ್ಕಂತ ಒಂದು ವೃದ್ಧ ಯುವತಿ ಸಂಗತಿ ಏನೇನು ಹಂಗೆ ನಾವು ಸಂಘರ್ಷಕ್ಕೆ ಇಳಿತೀವಿ ಅಂತ ಪ್ರಶ್ನೆ ಬಂದ್ರೆ ಅಂತ ಸಂಘರ್ಷಗಳಾಗ್ತವೆ ಯಾವಾಗ ರಾಷ್ಟ್ರೀಯವಾದ ಪ್ರಜಾಪ್ರಭುತ್ವವಾದ ಸರ್ವಾಧಿಕಾರತ್ವ ಸಮತಾವಾದ ಐಡಿಯಾ ನಾನೇ ಇದೀನಿ ಭಗವದ್ಗೀತೆ ತತ್ವಗಳು ಬಹಳ ಇದಾವೆ ಅಂದ್ರೆ ನಾವು ಹಿಂದೆ ಮುಂದಿದ್ದಾ ಇಲ್ವಲ್ಲ ಯಾಕೆ ನಮ್ಮ ತತ್ವಕ್ಕೆ ನನ್ನ ದೇಶಕ್ಕೆ ನನ್ನ ಧರ್ಮಕ್ಕೆ ಯಾಕೆ ಮಾಡ್ತೀಯ ಐಡಿಯಾಸ್ ಅವೈಕ್ಯ ನನಗೆ ಸಂಬಂಧಪಟ್ಟಿಲ್ಲ ಪಾಕಿಸ್ತಾನ ಯುದ್ಧ ಮಾಡ್ತಾ ಇದೆ ನನಗೆ ಸಂಬಂಧಪಟ್ಟಿಲ್ಲ ಆದ್ರೆ ದೇಶದ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ದೇಶಭಕ್ತನಾಗಬೇಕು ಚಲದು ಯಾರು ರಾಜಕೀಯ ವ್ಯಕ್ತಿಗಳು ಒಂದಿನ ಅನೈತಿಕ ಚಟುವೆ ಮಾಡ್ತಾರೆ ರೋಡ್ ಹಿಡಿದು ನಾವು ಇದೀಗ ಸ್ಟ್ರೈಕ್ ಮಾಡ್ತೀವಿ ಸಂಬಂಧಪಟ್ಟಿಲ್ಲ ನನಗೆ ಎಲ್ಲೋ ಒಬ್ಬ ಅತ್ಯಾಚಾರನಾಗಿದೆ ಎಲ್ಲೋ ಒಬ್ಬ ಕರ್ಪ್ಯೂವಾಗಿದ್ದಾನೆ ಅದು ಪೇಪರ್ ಬಂತು ಪತ್ರಿಕೆ ಬಂತು ಟಿವಿಯಲ್ಲಿ ಬಂತು ಎಲ್ಲ ಬಂತು ನಾನು ಸಂಘಟನೆ ಕಟ್ಕೊಂಡು ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅವೈಯಕ್ತಿಕ ವಿಚಾರ ಅದು ರಾಷ್ಟ್ರೀಯವಾದ ಸಂತಾವಾದ ಪ್ರಜಾಪತ್ವವಾದಕ್ಕೆ ಇಟ್ಕೊಳ್ಳಿ ಅಥವಾ ಧರ್ಮ ಜಾತಿ ರಾಷ್ಟ್ರ ನ್ಯಾಯ ಅಥವಾ ಇನ್ಯಾವುದು ಪರಸ್ತ್ರೀ ಗೌರವ ಹೌದಾ ಇನ್ಯಾವುದು ಅನಾಥರ ರಕ್ಷಣೆ ದುರ್ಬಲ ರಕ್ಷಣೆ ಇನ್ಯಾವ್ಯಾವುದು ಐಡಿಯಾ ಕಲ್ಪನೆಗಳನ್ನ ಇಟ್ಕೊಂಡು ಸಂಘರ್ಷಕ್ಕೆ ಅದು ಅವೈಯಕ್ತಿಕ ಆದರ್ಶಗಳು ತಾತ್ವಿಕ ಆದರ್ಶ ಸಂಘರ್ಷ ಕೆಲವು ಕಾರಣಗಳು ಸಾಕಷ್ಟು ಕಾರಣಗಳು ಮುಂದೆ ಬಂದಾಗ ಇಲ್ಲಿ ನಾಲ್ಕು ಕಾರಣಗಳನ್ನು ನೋಡಿದೀವಿ ಅವ್ಯಾವು ವೈಯಕ್ತಿಕ ವಿಭಿನ್ನ ದೃಷ್ಟಿಕೋನಗಳು ವೈಯಕ್ತಿಕವಾಗಿರ್ತಕ್ಕಂಥವುಗಳು ವಿಭಿನ್ನವಾಗಿರ್ತಕ್ಕಂಥ ದೃಷ್ಟಿಕೋನಗಳು ಏನಿದು ನನ್ನ ವಿಚಾರಧಾರೆಯೇ ಬೇರೆ ಅವರ ವಿಚಾರಧಾರೆಯೇ ಬೇರೆ ಉದ್ದೇಶ ಒಳ್ಳೇದಾಗಿರ್ಬೋದು ನೀವೆಷ್ಟೇ ಒಳ್ಳೆಗೆ ಸಮರ್ಥಬಹುದು ಆದರೆ ನಿನ್ನ ಸಹಪಾಠಿ ನಿನ್ನ ಸಹೋದ್ಯೋಗಿ ನಿನ್ನ ಕೌಟುಂಬಿಕ ಸಂಬಂಧಿ ಹೌದಾ ನಿನ್ನ ನೇಬರ್ಸ್ ಹಂಗೆಲ್ಲ ಹಿಂಗೆ ಅವನು ಮಾಡಿ ತಪ್ಪು ನನಗನ್ಸುತ್ತ ಇಲ್ಲ ನಾವು ತಪ್ಪು ಅವನು ಕೇಳಿಸಿದ್ದ ಇಲ್ಲ ಇಬ್ಬರ ದೃಷ್ಟಿಕೋನ ಒಂದೇ ಇದ್ದಾಗ ಸರಿಯಾಗಿ ಇರುತ್ತೆ ಆದ್ರೆ ಆ ದೃಷ್ಟಿಕೋನ ನೋಡುವ ದೃಷ್ಟಿಕೋನಗಳು ಭಿನ್ನ ಭಿನ್ನವಾದಾಗ ಅದು ನಾ ನ್ಯಾಯಿತವಾಗಿ ಪಡ್ಕೋಬೇಕಂತೀನಿ ವಾಮವಾಡಿದ ಪಡ್ಕೋಬೇಕಂತಾನೆ ಸೊ ಇದು ತಪ್ಪು ಅಂತ ನಾನು ಮೋದಿಸ್ತೀನಿ ಪರಸ್ಪರ ಸಂಘರ್ಷ ಆಗದೆ ಏನ್ ಮಾಡುತ್ತೆ ಹೇಳಿ ವಿಭಿನ್ನ ದೃಷ್ಟಿಕೋನ ಇಲ್ಲ ನಾನು ಹೇಳುದು ನೈತಿಕ ನೀರ ನೈತಿಕ ಆರ್ಥಿಕ ಐಡಿಯಾಗಳ ಸುಮ್ಮನೆ ಕೋಟಿ ಕೋಟಿ ಸೋಲ್ತೀನಿ ಅಂತ ಬರ್ತು ಆದ್ರೂ ಕೂಡ ಏನ್ ಬೇಕಾದಾಗಲಿ ಆ ಸ್ಟೇಜಿ ಬಿಟ್ಟು ಕೊಡುದಿಲ್ಲ ನೀವು ನ್ಯಾಯಗಳಲ್ಲಿ ಬಿಟ್ಕೊಡೋದು ನೀವು ಅಂದ್ರೆ ಇಲ್ಲ ವಿಭಿನ್ನ ದೃಷ್ಟಿಕೋನ ನಾ ಹೇಳಿದ ಲಖಂಡ ಬಿಡಿಯೋದು ಸಂಪತ್ತು ಬರೋದು ಬಾಸ್ ಎದ್ದಿಸ್ಕೊಳ್ಳೋದು ಸಾಲಗಾರಿಕೆ ಭಯ ಬರೋದು ಇನ್ನೇನೇನೋ ಸಂಬಂಧಗಳಿಗೆ ಹೆಣಗಾಡ ವ್ಯಕ್ತಿ ನಾನು ಬಹಳ ಕಷ್ಟ ಆಗಿದೆ ನಾವ್ಕೊಂಡಿದ್ದೆ ಹಿಂದಿ ಇಲ್ಲ ಮುಂಚೆ ಸಂಜೆ ನಾನು ಕೆಲಸ ಮಾಡ್ತೀವಿ ಅದೇ ಮಲಗೋಳಿಗು ನನಗೆ ಕಷ್ಟ ಬಹಳ ದೃಷ್ಟಿಕೋನ ಭಿನ್ನ ಇಬ್ಬರು ಮಾಡ್ತಕ್ಕಂಥದ್ದು ಒಂದೇ ಕಾರ್ಯ ನೋಡು ನೋಡುವ ದೃಷ್ಟಿಕೋನ ನಾ ಹೆಚ್ಚು ನೀ ಹೆಚ್ಚು ಎಂಬಂತ ಕಲ್ಪನೆಗಳು ಬಂದಾಗ ಸಂಘರ್ಷಗಳು ಆಗ್ತಾ ಇದೆ ಸಾಂಸ್ಕೃತಿಕ ವ್ಯತ್ಯಾಸಗಳು ಆಗ್ಲೇ ಹೇಳಿ ನಾನು ಇಲ್ಲಿ ಸಂಸ್ಕೃತಿಗೋಸ್ಕರ ಇದರಲ್ಲಿಂದ ಇದೆ ಅಂತ ಹೇಳಿ ನನಗೆ ಸಂಬಂಧಪಟ್ಟಿಲ್ಲ ಹೆಸರು ಸ್ಥಾನಮಾನ ಕೀರ್ತಿಗೋಸ್ಕರ ನಡೀತಾ ಇದೆ ಅಂತ ಲಕ್ಷಣ ಹೇಳೋದು ಹೇಳಿಲ್ಲ ಇಲ್ಲಿ ಸಾಂಸ್ಕೃತಿಕ ವ್ಯತ್ಯಾಸಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಂದು ಸಮಾಜದ ಮತ್ತೊಂದು ಸಮಾಜಕ್ಕೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇದೆ ಕಲೆ ಸಾಹಿತ್ಯ ನಂಬಿಕೆ ಹೌದಾ ಆಚಾರ ವಿಚಾರ ಲೋಕಾಚಾರ ಲೋಕರುಡಿ ನೈತಿಕ ನಿಯಮ ಕಾನೂನು ಅಂತ ಇದಾವಲ್ಲ ಒಂದು ಭಿನ್ನವಾಗಿದೆ ನನ್ನ ಸಂಸ್ಕೃತಿಯೇ ಶ್ರೇಷ್ಠ ಅಂತ ನಾನು ಭಾವಿಸಿದ್ರೆ ನನ್ನ ಉಡುಗೆ ತೊಡುಗೆ ಶ್ರೇಷ್ಠ ಅಂತ ಭಾವಿಸಿದ್ರೆ ನನ್ನ ಕೌಟುಂಬಿಕ ಜೀವನದ ಸಾಮಾಜಿಕ ಜೀವನದ ಆಚಾರ ವಿಚಾರಗಳೇ ಶ್ರೇಷ್ಠ ಅಂತ ಭಾವಿಸಿಕೊಂಡು ಮತ್ತೊಂದು ಸಮಾಜದ ವಿಚಾರಗಳು ಕನಿಷ್ಠ ಅಂತ ಹೇಳ್ತಾ ಹೋದ್ರೆ ಸಂಘರ್ಷ ಆಗೋದು ಸಿದ್ಧ ಇವತ್ತು ಹಿಂದೂ ಮುಸ್ಲಿಂ ಜಗಳ
ಇದೇ ಕಾರಣಕ್ಕೆ ಆಗ್ತಾ ಇರಬಹುದಿಲ್ಲ. ಸಾಂಸ್ಕೃತಿಕ ವ್ಯತ್ಯಾಸಗಳಿಂದಾಗಿ ಅದು ನಮ್ಮ ಪದ್ಧತಿ ಇಲ್ಲ, ನನ್ನ ಪದ್ಧತಿ ಇಲ್ಲ ಅಂತ ಹೇಳ್ಕೊಂಡು ಸಂಘರ್ಷ ಮಾಡ್ತಕ್ಕಂಥ ಉದಾಹರಣೆ. ಆಸಕ್ತಿಗಳ ಶಿಕ್ಷಣೆ, ಬಯಸುವಂತಹ ವಸ್ತುಗಳು ಸಿಗದೆ ಹೋದಾಗ ನಾನು ಅದೇ ಬಯಸ್ತೀನಿ ಅವನು ಅದೇ ಬಯಸ್ತಾನೆ ಎಂದು ಫೈಟ್ ಮಾಡ್ತಿರಬೇಕು. ಅತಿಯಾದ ಆಸಕ್ತಿಗಳು ಒಂದನ್ನೇ ಪಡೆಯಬೇಕಾದಾಗ ನನ್ನ ಆಸಕ್ತಿಗಳನ್ನು ಪೂರೈಸಿಕೊಳ್ಳಬೇಕೆಂದು ಹೋರಾಟಕ್ಕೆ ಇಳಿಯುವುದನ್ನ ನಾನು ಏನು ಮಾಡ್ತೀನಿ, ಆಸಕ್ತಿಗಳ ಸಂಘರ್ಷ. ಎಲ್ಲರೂ ಬಯಸುವ ವಸ್ತುಗಳು ಸ್ಪರ್ಧೆಯ ಮೂಲಕ ಸಿಗದೆ ಹೋದಾಗ, ನ್ಯಾಯವಾಗಿ ದಕ್ಕದೆ ಹೋದಾಗ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ. ಇಲ್ಲಿ ಕೆಳಜಾತಿಯ ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ತುಳಿಯಲ್ಪಟ್ಟಂತಹ ವ್ಯಕ್ತಿಗಳು, ನಿಮ್ಮ ವರ್ಗದ ವ್ಯಕ್ತಿಗಳು, ದುರ್ಬಲ ವ್ಯಕ್ತಿಗಳು ಅಂತ ಕರಿತೀವಲ್ಲ, ಸಮಾಜ ಅವರಿಗೆ ಕೊಡಮಾಡಲ್ಪಟ್ಟಂತಹ ಸ್ಥಾನಮಾನಗಳಿಗೆ ರೋಷ ಕ್ರಾಂತಿ ಹೇಳ್ತಕ್ಕಂಥದ್ದು ದಲಿತ ಬಂಡಾಯ ಅಂತ ಕರೀತಾ ಇದ್ದಾರೆ. ಸೊ ಮೇಲ್ಜಾತಿಯನ್ನು ಎಲ್ಲವರ ಅನ್ನಿಸ್ಬೇಕು, ನೀವು ನಂತರ ಗುರ್ತಿಸಿಕೊಳ್ಳಬೇಡಿ, ನೀವು ಹಾಗೆ ಇರಿ, ನೀವು ಹೀಗಿರಿ, ಊರುವರೆಗೆ ಆಚೆ ಇರಿ ಅಂತ ಭಾವಿಸ್ಕೊಂಡಿರು. ಸಮಾಜದಲ್ಲಿ ಒಂದು ವರ್ಗವನ್ನು ಸೃಷ್ಟಿ ಮಾಡಿದ್ರು ಬಡವರಿಗೆ. ಇವತ್ತು ಕೂಡ ಆ ಜಾತಿ ಹೋಗಿಬಹುದು ಕಲ್ಪನೆ, ಬಡವರನ್ನ ಯಾವ ಮಟ್ಟಕ್ಕೆ ನೋಡ್ತಾರೆ, ಶ್ರೀಮಂತರನ್ನ ಯಾವ ಮಟ್ಟಕ್ಕೆ ನೋಡ್ತಾರೆ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಿದೆ ಸ್ನೇಹಿತರೆ. ಸೊ ಹೀಗಾಗಿ ಇಲ್ಲಿ ಸಾಮಾಜಿಕ ಅಂತರಕ್ಕೆ ಒಂದು ಗ್ಯಾಪ್ ಅಂತ ಇದೆಯಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಇದೆಯಲ್ಲ, ಇದಕ್ಕೋಸ್ಕರ ರೋಷಿಸುವುದರಿಂದ ಜನ ಸಂಘರ್ಷಕ್ಕೆ ಇಳಿದಿದ್ದಾರೆ. ಸೊ ನಾಲ್ಕು ಕಾರಣಗಳು, ನಾಲ್ಕು ಪ್ರಕಾರಗಳು. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದೇ ಒಂದು ಕಾನ್ಸೆಪ್ಟ್ ಇತ್ತು, ಏನು ಅಂದ್ರೆ ಸಂಘರ್ಷದಿಂದ ಲಾಭ ಮತ್ತು ಹಾನಿಗಳು ಅಂತ. ಸೊ ಅದನ್ನ ನೆಕ್ಸ್ಟ್ ಅವಧಿಯಲ್ಲಿ ನಿಮಗೆ ಓಕೆ ಇವರೆಷ್ಟೋ ಪಾಯಿಂಟ್ ಮಾಡ್ಕೊಳ್ಳಿ, ಮುಂದಿನ ಅವಧಿ ನೋಡೋಣ. ಓಕೆ, ಥ್ಯಾಂಕ್ ಯು.